ಎಲ್ಲ ವೀಕ್ಷಕ ನಮಸ್ಕಾರ, ಮತ್ತೊಮ್ಮೆ ಕೂಲ್ ಹೋಮ್ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಹೊಲದಲ್ಲಿ ಇರುವ ಪಂಪ್ ಸೆಟ್ ಇದೆಯಲ್ಲ, ಪಂಪ್ ಸೆಟ್ದು ಮೋಟರು ಒಂದೊಂದ್ಸಲ ಸುಟ್ಟೋಗೋ ಚಾನ್ಸಸ್ ಇರುತ್ತೆ, ಏನೋ ಸಮಥಿಂಗ್ ಆಗಿಬಿಟ್ಟು. ಸೊ ಅವಾಗ ಏನು ಮಾಡ್ತೀವಿ ನಾವು, ಅಂಗಡಿಗೆ ತೊಗೊಂಡೋಗಿ ಹಾಕ್ತೀವಿ, ರಿಪೇರಿ ಮಾಡಿಕೊಡ್ತಾರೆ, ಅವ್ರು ತಂದು ಮತ್ತೆ ಹಾಕ್ತೀವಿ, ಮತ್ತು ವಾಪಸ್ ಬಿಸ್ನೆಸ್ ಆ್ಯಸ್ ಯೂಶ್ವಲ್ ಅಂತಾರಲ್ಲ, ಹಾಗೆ ರನ್ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ಇದರಲ್ಲಿ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಒಂದು ಟಾಪ್ 5 ರೀಸನು, ಯಾಕೆ ಈ ಥರ ಪಂಪ್ಗಳು ಕೆಟ್ಟು ಹೋಗುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಅದಕ್ಕೆ ಏನಾದರೂ ಪರಿಹಾರ ಇದೆಯಾ, ಅದನ್ನ ಬಗ್ಗೆ ಒಂದಷ್ಟು ಡೀಟೇಲ್ನ ನಾನು ನಿಮ್ಮ ಮುಂದೆ ಇವತ್ತು ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವಾಟರ್ ಪಂಪ್ ಮೋಟರ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಇವಾಗ ನೋಡೋಣ. ಸೊ ಯಾವುದೇ ಮೋಟ್ರು ತೊಗೊಂಡಿರುವ ಅದು ಒಂದು 30,000 ಗಂಟೆಯಿಂದ 40,000 ಗಂಟೆವರೆಗೆ ಅದು ಕೆಲಸ ಮಾಡಬೇಕು, ಆ ಥರ ಅದನ್ನು ಡಿಸೈನ್ ಮಾಡಿರ್ತಾರೆ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಅಂದರೆ 30,000 ಗಂಟೆ ಅಂತಂದರೆ ಅರೌಂಡು 3.5 ವರ್ಷದಿಂದ 4.5 ವರ್ಷದವರೆಗೆ ಯಾವುದೇ ವಿತ್ ಅಂದರೆ ಸ್ವಲ್ಪ ಕಮ್ಮಿ ಮೇಂಟೆನೆನ್ಸಲ್ಲಿ ಅದು ಚೆನ್ನಾಗಿ ವರ್ಕ್ ಆಗಬೇಕು ಆ್ಯಕ್ಚುಲಿ. ಬಟ್ ಅದನ್ನು ಅದೇ ನೀವು ಕರೆಕ್ಟಾಗಿ ಸ್ವಲ್ಪ ಮೇಂಟೆನ್ಸ್ ಕಮ್ಮಿ ಇದ್ದರೂ ಒಂದು ಲೆವೆಲಲ್ಲಿ ಮೇಂಟೈನು ಮಾಡಬೇಕಾಗ್ತದೆ ಫ್ರೆಂಡ್ಸ್. ಸೊ ಅದಂತೇಳಿ ಪ್ರತಿ 3 ವರ್ಷಕ್ಕೆ ಅಲ್ಲಿ 4 ವರ್ಷಕ್ಕೆ ಪ್ರತಿ ಮೋಟರ್ ಸುಟ್ಟೋಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಸೊ ಕೆಲವೊಂದು ನೀವು ಮೋಟರ್ಗಳು ಒಂದು 5-10 ವರ್ಷದಿಂದ ಕಂಟಿನ್ಯೂಸ್ ರನ್ ಆಗ್ತಿರೋದು ನೋಡ್ಬೋದು, ಬಟ್ ಸ್ವಲ್ಪ ಎಕ್ಸೆಪ್ಷನ್ಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ಆ್ಯಕ್ಚುಲಿ. ಓಕೆ, ಸೊ ಇವಾಗ ಮೋಟಾರ್ ಪಂಪ್ ಫೇಲ್ಯೂರ್ ಆಗಕ್ಕೆ ರೀಸನ್ಗಳನ್ನು ನೋಡೋಣ. ಮೊದಲನೇ ಕಾರಣ ಏನಿದೆ ಅಂತಂದರೆ ವೋಲ್ಟೇಜ್ ಫ್ಲಕ್ಚುಯೇಷನ್. ಇದೊಂದು ಭಾಳ ಒಂಥರ ಹೆಮ್ಮಾರಿ ಅಂತೇಳಿ ಹೇಳ್ಬೋದು ಆ್ಯಕ್ಚುಲಿ. ಓಕೆ, ಅದು ಎಕ್ಸ್ಪೆಷಲಿ ಹಳ್ಳಿ ಕಡೆ ಅಂತೂ ಸಿಕ್ಕಾಪಟ್ಟೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸೊ ಎರಡು ಥರ ಪ್ರಾಬ್ಲಮ್ ಆಗುತ್ತೆ ಆ್ಯಕ್ಚುಲಿ. ಹೈ ವೋಲ್ಟೇಜ್ ಬಂದರೆ ಏನಾಗುತ್ತೆ ಅಂತಂದರೆ ಈ ವೈಂಡಿಂಗ್ ಇರುತ್ತಲ್ಲ, ವೈಂಡಿಂಗಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ಆ ವೈಂಡಿಂಗ್ಗಳು ಸುಟ್ಟೋಗುತ್ತೆ ಆ್ಯಕ್ಚುಲಿ. ಓಕೆ, ಸೊ ಲೋ ವೋಲ್ಟೇಜ್ ಬಂದಾಗ ಏನಾಗುತ್ತೆ ಅಂದರೆ ಆ ರೋಟ್ರು ಶಾಫ್ಟ್ ಇರುತ್ತಲ್ಲ, ರೋಟ್ರು ಶಾಫ್ಟು ಕಮ್ಮಿ ರೊಟೇಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಆ ರೋಟ್ರು ಶಾಫ್ಟ್ ರೊಟೇಷನನ್ನು ಇದ್ರ ಮೇಲೆ ಅವಾಗ ಈ ವೈಂಡಿಂಗು ಟ್ರೈ ಮಾಡುತ್ತೆ. ಅವಾಗ ಏನಾಗುತ್ತೆ, ಈ ವೈಂಡಿಂಗ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದುಬಿಟ್ಟು ಅವಾಗ ಸೊ ಬೈಂಡಿಂಗು ಸುಟ್ಟೋಗೋ ಚಾನ್ಸಸ್ಸು ಇರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಅದಕ್ಕೆ ಏನು ಒಂದು ಸೊಲ್ಯೂಷನ್ ಏನು ಅಂತ ಹೇಳ್ಬೋದು ಅಂತಂದರೆ ಸರ್ಕ್ಯೂಟ್ ಬ್ರೇಕರ್ಗಳನ್ನು ಅಲ್ಲಿ ಅಳವಡಿಸ್ಕೊಂಡ್ರೆ ಸ್ವಲ್ಪ ಲೆವೆಲಲ್ಲಿ ಪ್ರೊಟೆಕ್ಷನ್ನು ಸಿಗುತ್ತೆ ಆ್ಯಕ್ಚುಲಿ. ಓಕೆ, ಇವಾಗ ಎರಡನೇ ರೀಸನ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಲೋ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತಂದರೆ ಈ ಎಸ್ಪೆಷಲಿ ಪಂಪ್ಗಳು ಕಂಟಿನ್ಯೂಸ್ ಆಗಿ ಓಡ್ತಾ ಇರುತ್ತಲ್ಲ ವರ್ಷಾನುಗಟ್ಟಲೆ, ಅವಾಗ ಏನಾಗುತ್ತೆ ಇದ್ರ ಮೇಲೆ ನೋಡಿ ಈ ವೈಂಡಿಂಗ್ಗಳು ಮೇಲೆ ಒಂದು ಕೋಟಿಂಗ್ ಇರುತ್ತಲ್ಲ, PVC ಕೋಟಿಂಗು ಇಲ್ಲ ಈ ಥರ NML ಕೋಟಿಂಗ್ ಇರುತ್ತಲ್ಲ, ಆ ಕೋಟಿಂಗು ಸ್ವಲ್ಪ ಇದ ಕಮ್ಮಿ ಸ್ಟ್ರೆಂತ್ ಕಳ್ಕೊತಾ ಹೋಗುತ್ತೆ ಆ್ಯಕ್ಚುಲಿ. ಒಂದಿನ ಏನಾಗುತ್ತೆ ಅಂತಂದರೆ ಇದ್ರದ್ದು ವೈಂಡಿಂಗ್ ಮೇಲೆ ಕಂಪ್ಲೀಟ್ ಆಗಿದ್ರೆ ಸ್ಟ್ರೆಂತ್ ಹೊರಟೋದಾಗ ಈ ಕೇಬಲ್ಗೂ ಈ ಕೇಬಲ್ಗೂ ಶಾರ್ಟ್ ಆಗುತ್ತೆ, ಅಂದರೆ ಕೇಬಲಿಂದ ವೈಂಡಿಂಗ್ ಶಾರ್ಟ್ ಆಗಿ ಅವಾಗ ಮೋಟ್ರು ವೈಂಡಿಂಗ್ಗಳು ಕಂಪ್ಲೀಟ್ ಆಗಿ ಸುಟ್ಟೋಗೋ ಚಾನ್ಸಸ್ಸು ಇರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಇದಕ್ಕೇನು ಒಂದು ಪ್ರಿವೆನ್ಷನ್ ಮೇಂಟೆನೆನ್ಸ್ ಏನು ಮಾಡ್ಬೋದು ಅಂತಂದರೆ ಒಂದೂವರೆ ವರ್ಷ ಇಲ್ಲ 2 ವರ್ಷಕ್ಕೊಂದ್ಸಲ ಸೊ ಓಪನ್ ಮಾಡಿಸಿ ಮೋಟ್ರನ್ನ ಚೆಕ್ ಮಾಡಿಸ್ಬೋದು, ವೈಂಡಿಂಗ್ ಹೆಂಗೆ ಸ್ಟ್ರೆಂತ್ ಹೇಗಿದೆ, ಏನಿದೆ, ಏನಾದ್ರು ಸುಟ್ಟೋಗೋ ಚಾನ್ಸ್ ಇದೆಯಾ ಅಂತೇಳಿ ಅದನ್ನು ಚೆಕ್ಕು ಮಾಡಿಸ್ಕೋಬೋದು. ಓಕೆ, ಇವಾಗ ಮೂರನೇ ರೀಸನ್ನು ನೋಡೋಣ ಏನು ಅಂತ ಹೇಳ್ಬಿಟ್ಟು. ಸೊ ಮೂರನೇ ರೀಸನ್ ಏನು ಅಂತಂದರೆ ಓವರ್ ಹೀಟಿಂಗ್. ಓವರ್ ಹೀಟಿಂಗಿಗೆ ತುಂಬ ಕಾರಣ ಇದೆ ವೋಲ್ಟೇಜ್ ಫ್ಲಕ್ಚುಯೇಷನ್ನು ಅನ್ನೋದು. ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಈಗ ಓವರ್ ಹೀಟಿಂಗಿಂದ 55% ಮೋಟರ್ಗಳು ಸುಟ್ಟೋಗುತ್ತೆ ಆ್ಯಕ್ಚುಲಿ. ಅದೇ ಬಿಗ್ಗೆಸ್ಟ್ ರೀಸನ್ ಅಂತೇಳಿ ಹೇಳ್ಬೋದು ಓವರ್ ಹೀಟಿಂಗು. ಸೊ ರೀಸನ್ ಬಂದ್ಬಿಟ್ಟು ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗ್ಬೋದು. ಈಗ ಇದರಲ್ಲಿ ವಾಟರ್ ಫೀಲ್ಡ್ ಮೋಟರ್ ಇರುತ್ತಲ್ಲ, ಕೂಲಿಂಗ್ ಯೂಸ್ ಮಾಡ್ತಾರಲ್ಲ, ಅದು ಲೀಕೇಜ್ ಆಗ್ಬೋದು. ಲೀಕೇಜ್ ಆಗಿಬಿಟ್ಟು ಇದರಲ್ಲಿರೋ ವಾಟರ್ ಹೊರಟೋಗ್ಬೋದು ಹೊರಗಡೆ ಚೆಲ್ಬಿಟ್ಟು, ಅವಾಗ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ಹೀಟು ಜಾಸ್ತಿ ಆಗಿಬಿಟ್ಟು ಈ ವೈಂಡಿಂಗ್ ವೈರ್ಗಳು ಸುಟ್ಟೋಗೋ ಚಾನ್ಸಸ್ಸು ಇರುತ್ತೆ ಆ್ಯಕ್ಚುಲಿ. ಓಕೆ, ಇಲ್ಲ ಇನ್ನೊಂದು ರೀಸನ್ ಏನು ಅಂತಂದರೆ ಈ ಕೆಸರು ಎಳಿಬೋದು, ಪಂಪ್ನ ಒಂಥರ ಸಿಲ್ಟ್ ಎಳೆಯ ಸ್ಟಾರ್ಟ್ ಆದಾಗ ಅವಾಗ ಪಂಪ್ ಮೇಲೆ ಜಾಸ್ತಿ ಮೋಟ್ರ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದುಬಿಟ್ಟು ಅವಾಗ ಸುಟ್ಟೋಗೋ ಚಾನ್ಸಸ್ ಕೂಡ ಇರುತ್ತೆ ಆ್ಯಕ್ಚುಲಿ. ಓಕೆ, ಇದಕ್ಕೊಂದು ಸೊಲ್ಯೂಷನ್ ಏನು ಅಂತಂದರೆ ಈ ಕೂಲಿಂಗ್ ಕರೆಕ್ಟಾಗಿ ಆಗ್ತಾ ಇದೆಯಾ, ಸೀಲ್ ಗೀಲ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ಕೋಬೇಕು. ಆಮೇಲೆ ಈ ಹೈ ಲೋಡ್ ಪ್ರೊಟೆಕ್ಷನ್ ಈ ಸ್ವಿಚ್ಗಳನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಸೊ ಹೈ ಲೋಡ್ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಟ್ರಿಪ್ ಆಗುತ್ತೆ. ಸೊ ಆ ಥರ ಪ್ರಿವೆಂಟಿವ್ ಮೇಂಟೆನೆನ್ಸ್ ಕೂಡ ಮಾಡ್ಕೋಬೋದು. ಓಕೆ, ಸೊ ನಾಲ್ಕನೇದು
ಏನಂತಂದ್ರೆ ಈ ಕಂಟಾಮಿನೇಷನ್ ಅಂತ ಹೇಳ್ತಾರೆ. ಅಂತಂದ್ರೆ ಇವಾಗ ಬೋರ್ವೆಲ್ ಮೋಟರ್ ರಿಪೇರಿ ಮಾಡ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಒಂದೊಂದ್ಸಲ ಗೊತ್ತಾಗದಿದ್ದಂಗೆ ರಿಪೇರಿ ಆಗುತ್ತೆ. ಈ ತರ ಸಣ್ಣ ಸಣ್ಣ ಬೋಲ್ಟು ನಟ್ಗಳು ಆ ಥರದ್ದು ಏನಾದ್ರು ಆ ಮೋಟರ್ ಒಳಗೆ ಹೊರಟೋಗ್ಬೋದು ವೈಂಡಿಂಗ್ ಮಾಡೋತ್ತಿಗೆ, ಇಲ್ಲ ಸಣ್ಣ ಸ್ಕ್ರೂಗಳು. ಅದೇನಾಗುತ್ತೆ ಅಂತಂದ್ರೆ ಈ ಫ್ಯಾನ್ಗಳ ಮಧ್ಯೆ ಎಲ್ಲ ಸಿಕ್ಕಾಕೊಂಡು ಸೊ ಜಾಮ್ ಆಗೋ ಚಾನ್ಸಸ್ ಇರುತ್ತೆ. ಜಾಮ್ ಆದಾಗ ಏನಾಗುತ್ತೆ ಅಂದ್ರೆ ಹೀಟ್ ಆಗುತ್ತೆ ಆಕ್ಚುಲಿ. ಸೊ ಈ ವೈಂಡಿಂಗ್ಗಳು ಹೀಟ್ ಆಗಿ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಒಂದು ಪ್ರಿವೆಂಟಿವ್ ಮೇಂಟೆನೆನ್ಸ್ ಏನು ಅಂತಂದ್ರೆ, ಇದಕ್ಕೆ ಈ ವೈಂಡಿಂಗ್ ಮಾಡ್ತಾರಲ್ಲ ಆ ಟೇಬಲ್ಲು ಅಥವಾ ಏನಿದೆ ಆ ಏರಿಯಾ ಇದೆಯಲ್ಲ, ಆ ರಿಪೇರಿ ಮಾಡೋ ಏರಿಯಾ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಇಟ್ಕೋಬೇಕು. ಸೊ ಅದೊಂದು ಬಹಳ ಇಂಪಾರ್ಟೆಂಟು. ಐದನೇ ರೀಸನ್ ಏನು ಅಂತಂದ್ರೆ ವೈಬ್ರೇಷನ್. ಸೊ ಏನಾಗುತ್ತೆ ವೈಬ್ರೇಷನ್ ಮುಖ್ಯ ಕಾರಣ ಅಂತಂದ್ರೆ ಇಂಪೆಲ್ಲರ್ ಶಾಫ್ಟು ಮತ್ತೆ ಇದೆಯಲ್ಲ ರೋಟರ್ ಶಾಫ್ಟು ಅದ್ರದ್ದು ಅಲೈನ್ಮೆಂಟ್ ಸರಿಯಾಗಿಲ್ಲ, ಬೇರಿಂಗ್ ಫಿಟ್ಟಿಂಗ್ ಸರಿಯಾಗಿಲ್ಲ, ಆ ಥರ ಏನಾದ್ರು ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ ವೈಬ್ರೇಷನ್ನು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ರೀಸನ್ ಏನು ಅಂತಂದ್ರೆ ಈ ಪಂಪನ್ನ ಕರೆಕ್ಟ್ ಜಾಗದಲ್ಲಿ ಫ್ಲಾಟ್ ಸರ್ಫೇಸಲ್ಲಿ ಇಡಬೇಕು, ಅನ್ಇವನ್ ಸರ್ಫೇಸಲ್ಲಿ ಇಟ್ಟಾಗ ಅದ್ರ ಏನಾಗುತ್ತೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಬೇರಿಂಗ್ ಮೇಲೆ ಬೇರೆ ಬೇರೆ ರೀಸನ್ಗಳಿಂದ ಬೇರಿಂಗ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ, ಪ್ರೆಷರ್ ಬಿದ್ದುಬಿಟ್ಟು ಆವಾಗ ಪಂಪ್ ಇದುಗಳು ಮೋಟರ್ಗಳು ಸುಟ್ಟೋಗೋ ಚಾನ್ಸಸ್ಸು ಇರುತ್ತೆ ಆ್ಯಕ್ಚುಲಿ. ಓಕೆ, ಇದು ಒನ್ ಆಫ್ ದ ರೀಸನ್ ಆ್ಯಕ್ಚುಲಿ. ಓಕೆ, ಸೊ ಇದಕ್ಕೇನು ಅಂತಂದರೆ ಸೊಲ್ಯೂಷನ್ನು ಬಂದ್ಬಿಟ್ಟು ಸೊ ಕರೆಕ್ಟು ಫ್ಲಾಟ್ ಸರ್ಫೇಸಲ್ಲಿ ಇಡಬೇಕು ಇದನ್ನು ಪಂಪ್ಗಳನ್ನು. ಮತ್ತು ವೈಬ್ರೇಷನ್ನ ನೀವು ಚೆಕ್ ಮಾಡಿಸ್ಬೋದು ಆ್ಯಕ್ಚುಲಿ, ವೈಬ್ರೇಷನ್ ಮೀಟ್ರಿಂದ ಚೆಕ್ ಮಾಡಿಸ್ಬಿಟ್ಟು ವೈಬ್ರೇಷನ್ನ ಜಾಸ್ತಿ ಇದೆಯಾ ಕರೆಕ್ಟ್ ಆಗಿದೆಯಾ ಅದು ಇದು ನಡೀತದ ಅಂತಾರೆಲ್ಲ ಚೆಕ್ ಮಾಡಿಸ್ಕೊಂಡು ಮುಂದೆ ಬರಿಬೋದು ಆ್ಯಕ್ಚುಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಖಂಡಿತ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್ ಎನ್ನುವಂತೆ ಮಾತ್ರ.